ಕಾಂಟ್ರಿಬ್ಯೂಷನ್ನು 1000 ರೂಪಾಯಿ 1200 ರೂಪಾಯಿ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾಗಳ ದುರಂತನೇ ದುರಂತ ಅನಿಸುತ್ತೆ. ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ, ಅದು ಯಾವುದೋ ನಿಮ್ಮ ಓರಿಯನ್ ಮಾಲವರಿಗೆ ಆಗಲಿ ಮಾಲವರಿಗೆ ಆಗಲಿ, ಕನ್ನಡ ಸಿನಿಮಾಗಳನ್ನು ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ, ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತ ಅವರು ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತೇಳಿ. ಅಲ್ಲ, ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಹತ್ಕೊಂಡು ಕೆಲಸ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಇದೆ ಅಂದ್ಬಿಟ್ಟು ಅವ್ರು ಆ ಸಂದರ್ಭಗಳನ್ನು ಬಂದೇ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋ ಕಾಣಾಗುತ್ತೆ. ನೀವು ಯಾವತ್ತೂ ನಿಮಗಿದ್ದೀರಾ ಆ ಭಾವನೆ ಎಲ್ಲರಿಗೂ. ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ, ದೊಡ್ಡ ಸಿನಿಮಾ, ಆ ಸಿನಿಮಾ, ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ, ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದು ಸಣ್ಣ ಸಿನಿಮಾಗಳಿಂದ. ಯಾವ ಸಿನಿಮಾಗೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು. ಬಿಗ್ ಪುಡಿದ್ರೆ ಸ್ಮಾಲ್ ಪುಡಿದ್ರೆ ಎಲ್ಲ ಪುಡಿದ್ರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿತ ಮಾಡಿದ್ರೆ ಅವಲೇ ನೋಡಿ. ಇವತ್ತು ಬಂದರೆ ಜನ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ. ಇಂಥ ಸಿನಿಮಾಗಳು ಹಿಂದಿಕೋಬೇಕು, ಇಂಥ ಸಿನಿಮಾಗಳ ಜನ ನೋಡಿ ಬೆಂಬಲಿಸ್ಬೇಕು. ಬಂಡವಾಳ ಸಿನಿಮಾಗಳನ್ನ ಬೆಳಿಬೇಕು ಅಂದರೆ ಹೊಸ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎನ್ಕರೇಜ್ ಮಾಡುವಂಥ ಕೆಲಸ ಮಾಡಬೇಕು. ಯಾವತ್ತೇ ಅವರ ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸದು ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ಗಳು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳಿಬೇಕು, ಬೆಳೆಸಬೇಕು. ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮತ್ತೆ ಈ ಸಮಸ್ಯೆ ಬೇಕು. ನೋಡಿ, ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ 1300 ರೂಪಾಯಿ ಒಂದು ಥಿಯೇಟ್ರು ಆಲ್ಸ್ಟು ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿಗೆ ಆ ಪ್ರೈಮ್ ಟೈಮಲ್ಲಿ ಸಿನಿಮಾ ಶೋಗಳು ಕೂಡ ತಗೊಂಡು ಚೆನ್ನಾಗಿ ಗೊತ್ತಿದೆ, ತಾವು ಕೂಡ ಅನುಭವಿಸಿದ್ದೀರಾ ಅದ್ರ ಬಗ್ಗೆ ಅನ್ಸುತ್ತೆ. ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಓದಿಸ್ಬೇಕು ಅಂದರೆ ಅದು ಜವಾಬ್ದಾರಿ ನಮ್ಮ ಪುರುಗನಲ್ಲ. ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗುತ್ತೆ. ಯಾವತ್ತೂ ಯಾವ ಸಹಕರಿಸಿದ್ರೆ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ. ಅದು ಹಣೆ ಬಾರ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟೈರ್ ಅರ್ಧ ಬಾಚ್ಕೊಂಡ್ಬಿಡ್ತಾರೆ ಅವ್ರ ದುಡ್ಡನ್ನ. ಅಥವಾ ಸಣ್ಣ ಸಣ್ಣ ಸಿನಿಮಾಗಳು ಏನಾದರೂ ರಿಲೀಸ್ ಆದ್ರ ಮುಂದೆ ಅದು ಕಳೆದೋಗ್ಬಿಡ್ತಾರೆ. ಇಂಥದ್ದನ್ನು ಅವಾರ್ಡ್ ಮಾಡೋದಕ್ಕೆ ಕೆಲಸ ಮಾಡಲಿ. ನಮ್ಮ ರಾಮಾರೇಶ್ ಅವರು ಕೂಡ ಭಾಳ ಸಕ್ರಿಯವಾಗಿ ಹೊಸರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋದಕ್ಕೆ ಕೆಲಸ ಮಾಡ್ಕೊಳ್ಳೋ ಅಣ್ಣ ತಮ್ಮದ್ರ ಇದ್ದವರು ಕನ್ನಡ ಚಿತ್ರದಿಂದ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕೋರು ಬಂಡವಾಳದ 3 ರಷ್ಟು ಹಿಡ್ಬರಲಿ. ಇನ್ನೂ 3-4 ಹೆಸರುಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಆರಿಸ್ತಾ ಮತ್ತನ್ನು ಎಲ್ಲರೂ ಒಳಗೆ ಅಂತ ಭಾಳ ನಮಸ್ಕಾರ.